ನಮಸ್ಕಾರ. ನಿಮಗೆಲ್ಲರಿಗೂ ಕತೆ ಕೇಳುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಕ್ಕಳಿಗಾಗಿ ಬರೆದಂತಹ ವನಮಾಲ ಎಂಬ ಕಾದಂಬರಿಯ ಕತೆ. ಈ ಕಾದಂಬರಿಯಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ಇಷ್ಟವಾಗಿರ್ಬೋದು ಸಾತು ಮತ್ತು ಶಂಕ್ರುವಿನ ಕತೆ. ಅವರಿಬ್ಬರು ಹೇಗೆ ಕಾಡಿಗೆ ಬಂದರು, ಯಾಕಾಗಿ ಕಾಡಿಗೆ ಬಂದರು, ಆಮೇಲೆ ಏನಾಯಿತು, ಹೇಗೆ ಬಂದರು ಎಂಬುದೆಲ್ಲವೂ ನಿಮಗೆ ಗೊತ್ತಾಯಿತು. ಅವರಿಗೆ ಸಿಕ್ಕಂಥ ಅದ್ಭುತ ಶಕ್ತಿಯನ್ನು ಏನು ಮಾಡಿದ್ರು, ಅದರಿಂದ ಪರಿಣಾಮ ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಉಚಿತವಾಗಿ ಸಿಗುವಂಥ ಈ ಕಾರ್ಯಕ್ರಮವನ್ನು ನೋಡಲು ಕೇಳಲು ನೀವು ವಾಣ್ಯಾ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಯಾವ ದುಡ್ಡು ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ನೀವು ಲೈಕ್ ಮಾಡಿದಾಗ, ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಅಲ್ಲಿ ಕಾಣುವ ಒಂದು ಬೆಲ್ಲಿನ ಚಿತ್ರಕ್ಕೆ ಒಮ್ಮೆ ಕ್ಲಿಕ್ ಮಾಡಿ. ಹಾಗಾದರೆ ನಿಮಗೆ ಇದರಲ್ಲಿ ಬರುವ ಈ ಕತೆಗಳೆಲ್ಲವೂ ಸಹ ಒಂದೊಂದು ಕ್ರಮವಾಗಿ ನಿಮಗೆ ಓದಲು ಅಥವಾ ಕೇಳಲು ಸಾಧ್ಯವಾಗುತ್ತೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಈ ಕಥೆಯ ಮುಂದಿನ ಭಾಗವನ್ನು ನಿಮಗೆ ಓದಿ ಹೇಳ್ತೇನೆ, ಕೇಳಿ. ಅವರನ್ನು ಆದಷ್ಟು ಬೇಗನೆ ಇಲ್ಲಿಗೆ ತಂದು ಅವರ ಮೈಗೆ ಅಂಟಿರುವ ಪರಿಸರ ಮಾಲಿನ್ಯ ವಸ್ತುಗಳನ್ನು ಕಾಡಿನ ಶುದ್ಧವಾದ ನೀರನ್ನು ತೊಳೆದು ಶುದ್ಧ ಮಾಡಬೇಕು. ಆಮೇಲೆ ಅವರಿಗೆ ಮತ್ತೊಮ್ಮೆ ಕಾಡಿನ ಗಿಡಮೂಲಿಕಾ ಶಕ್ತಿಯಿಂದ ಅವರನ್ನು ಸಿದ್ಧಗೊಳಿಸಬೇಕು. ಆಮೇಲೆ ಪರಿಸರ ಮಾಲಿನ್ಯ ನಡೆಯುತ್ತಿರುವ ಜಾಗಕ್ಕೆ ಹೋಗದಂತೆ ನೋಡಿಕೊಳ್ಳಬೇಕು ಎಂದು ಯೋಚಿಸುತ್ತಾ ವನಮಾಲ ಮತ್ತೊಮ್ಮೆ ಕಣ್ಣು ಮುಚ್ಚಿ ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಂಡಳು. ನೋಡಿ, ಸಾತು ಮತ್ತು ಶಂಕ್ರುವಿಗೆ ಶಕ್ತಿ ಸಿಕ್ತು, ಅದ್ಭುತವಾದ ಶಕ್ತಿ. ಆ ಶಕ್ತಿಯನ್ನು ಬಳಸಿ ಅವರು ಊರಿಗೆ ಹೋಗಬಾರ್ದು ಅಂತ ಹೇಳಿದರೂ ಸಹ, ವನಮಾಲ ಹೇಳಿದರೂ ಸಹ ಅವರು ಆ ಕಾಡಿನಿಂದ ಊರಿಗೆ ಹೋಗಿ ಅವರು ತಮ್ಮ ಮೈಯನ್ನು ಮಲಿನಗೊಳಿಸಿದರು. ಪರಿಸರ ಮಾಲಿನ್ಯದಿಂದ ಅವರ ಮೈ ಮನಸ್ಸು ಮಲಿನಗೊಂಡಿತು. ಅದರಿಂದ ಅವರ ಶಕ್ತಿ ಕ್ಷಯವಾಯಿತು. ಅವ ಮುಂದಕ್ಕೆ ಹೋಗೋಣ. ನಿದ್ರೆಯಿಂದ ಎಚ್ಚರಗೊಂಡ ಶಂಕ್ರುವಿಗೆ ತಾನು ಮರದ ಮೇಲಿದ್ದೇನೆ ಎಂದು ತಿಳಿದಾಗ ಏನು ಮಾಡಬೇಕು ಎಂದು ತಿಳಿಯದೆ ದಂಗಾದ. ಅವನು ಸಾತುವನ್ನು ಕರೆದು, ಸಾತು, ಹೇಯ್ ಸಾತು. ಅವಳು ಬೆಚ್ಚಿದವಳಂತೆ ಕಣ್ಣು ತೆರೆದು ಕೈಯಿಂದ ಉಜ್ಜಿಕೊಳ್ಳುತ್ತ ಶಂಕ್ರುವಿನ ಮುಖ ನೋಡಿದಳು. ನಾವು ಮರದ ಮೇಲಿದ್ದೇವೆ, ಕೆಳಗೆ ಇಳಿಯುವುದು ಹೇಗೆ ಎಂದು ಶಂಕ್ರು ಕೇಳಿದ. ನಾವು ಮರದ ಮೇಲಿದ್ದೇವೆ, ಕೆಳಗೆ ಇಳಿಯುವುದು ಹೇಗೆ ಎಂದು ಶಂಕ್ರು ಕೇಳಿದ. ಆಗಲೇ ಸಾತುವಿಗೆ ತಾನು ಮರದ ಮೇಲಿದ್ದೇನೆಂದು ಗೊತ್ತಾಗಿದ್ದು. ನನಗೆ ಭಯವಾಗುತ್ತದೆ ಕಣು ಎಂದು ಸಾತು ಅಳಲಾರಂಭಿಸಿದಳು. ನಾವು ವರಮಾಲಾ ಆಂಟಿಯ ಬಳಿಯಿಂದ ಹೊರಟು ಬಂದವರು, ಈಗ ಮರದ ಮೇಲೇರಿ ಕುಳಿತುಕೊಳ್ಳಲು ಕಾರಣವೇನೆಂದು ತಿಳಿಯುತ್ತಿಲ್ಲ ಎಂದು ಶಂಕ್ರು ಕೆಳಗೆ ನೋಡುತ್ತಾ ಹೇಳಿದ. ಅವರಿಗೆ ಆ ಮೇಲೆ ನಡೆದಿದ್ದೆಲ್ಲವೂ ಮರೆತು ಹೋಗಿತ್ತು. ಅಷ್ಟರಲ್ಲಿ ಏನೋ ಸದ್ದು ಅವರಿಗೆ ಕೇಳಿಸಿತು. ಒಂದು ಕೋತಿ ಮರದಿಂದ ಮತ್ತೊಂದು ಮರಕ್ಕೆ ಜಿಗಿಯುತ್ತಾ ಮುಂದೆ ಸಾಗಿ ಹೋಗುತ್ತಿರುವುದು ಅವರಿಗೆ ಕಾಣಿಸಿತ್ತು. ನಮಗೂ ಹಾಗೆ ಮರದಿಂದ ಮತ್ತೊಂದು ಮರಕ್ಕೆ ಹಾರಲು ಸಾಧ್ಯವಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಎಂದು ಸಾತು ಕೇಳಿದಳು. ಶಂಕ್ರು ಒಂದು ಕ್ಷಣ ಯೋಚಿಸುತ್ತಾ ಕುಳಿತುಕೊಂಡ. ಅಂದರೆ ತಾನು ಕನಸು ಕಾಣುತ್ತಿದ್ದೇನೆಯೇ? ಮರವನ್ನು ಹತ್ತಿದ್ದು ಅಕ್ಕಿಗಳಂತೆ ಹಾರಿದ್ದು ಎಲ್ಲವೂ ಕನಸಾಗಿತ್ತೆ. ಏನು ಯೋಚಿಸುತ್ತಿದೆಯಾ ಎಂದು ಸಾತು ಕೇಳಿದಳು. ನನಗೆ ಏನಾದರೂ ನೆನಪಾಗುತ್ತಿದೆಯೇ? ನಾನು ಆಕಾಶದಲ್ಲಿ ತೇಲುತ್ತ ಸಾಗಿದ್ದು, ಆಮೇಲೆ ಯಾರೋ ನಮ್ಮ ಮೇಲೆ ಕಲ್ಲಿನಿಂದ ಹೊಡೆದದ್ದು ಎಂದು ಶಂಕ್ರು ಹೇಳಿದ. ಸಾತು ಸ್ವಲ್ಪ ಹೊತ್ತು ಏನನ್ನೋ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದಳು, ಹೌದು ಕಣು, ನಾವು ಹಾರುತ್ತಾ ಈ ಕಾಡಿನಲ್ಲಿ ಸುತ್ತಾಡುತ್ತಿದ್ದೇವೆ, ಆಮೇಲೆ ಊರಿಗೆ ಹೋಗಿದ್ದೇವೆ, ನಿಜ ಕಣು? ಹಾಗಾದರೆ ಈಗಲೇ ನಾವು ಮರದಿಂದ ಕೆಳಗಿಳಿಯೋಣ ಎಂದು ಶಂಕ್ರು ಹೇಳಿದ ಕೂಡಲೇ ಅವರಿಬ್ಬರು ಮರದ ಬುಡದಲ್ಲಿದ್ದರು. ಈಗ ನಾವು ಎಲ್ಲಿದ್ದೇವೆ ಎಂದು ಸಾತು ಕೇಳಿದಳು. ನನಗೂ ಗೊತ್ತಾಗುತ್ತಿಲ್ಲ ಕಣು ಎಂದು ಶಂಕ್ರು ಸುತ್ತಲೂ ನೋಡಿದ. ವನಮಾಲಾ ಆಂಟಿ ನಮ್ಮನ್ನು ಕಾಡಿನಲ್ಲಿ ಸುತ್ತಾಡಿಕೊಂಡು ಬಾ ಎಂದು ಕಳಿಸಿದ್ದರು. ನಾವು ಹಕ್ಕಿಗಳಂತೆ ಹಾರಲು ಆಸೆ ಪಟ್ಟೆವು. ನಮ್ಮ ಆಸೆ ಈಡೇರಿತು, ಆದರೆ
ಇನ್ನು ನಾವು ಆಂಟಿಯ ಬಳಿಗೆ ಹೋಗುವುದು ಹೇಗೆ ಎಂದು ಸಾತು ಭಯ ಮಿಶ್ರಿತ ಧ್ವನಿಯಲ್ಲಿ ಹೇಳಿದಳು. ಶಂಕರು ಸ್ವಲ್ಪ ಹೊತ್ತು ಏನೋ ಯೋಚಿಸಿದ. ನಮಗೆ ಅದ್ಭುತ ಶಕ್ತಿ ಇದೆ ಎಂದು ವನಮಾಲ ಆಂಟಿ ಹೇಳಿದ್ದಾಳೆ. ನಿಜ, ಅಪಾಯ ಬಂದಾಗ ನಾವು ನಮ್ಮ ಶಕ್ತಿಯನ್ನು ನಮಗೆ ಅರಿವಿಲ್ಲದಂತೆ ಬಳಸಿಕೊಳ್ಳುತ್ತೇವೆ. ಮರದ ಮೇಲೆ ಜಿಗಿದು ಬಾನಿನಲ್ಲಿ ಹಾರಿ ನಾವು ನಮ್ಮ ಶಕ್ತಿಯನ್ನು ಸದುಪಯೋಗಪಡಿಸಿಕೊಂಡಿದ್ದೇವೆ. ಪ್ರಾಣಿ ಪಕ್ಷಿಗಳ ಧ್ವನಿಯ ಅರ್ಥವನ್ನು ಗ್ರಹಿಸಿಕೊಂಡು ಅವುಗಳೊಂದಿಗೆ ಬೆರೆಯುತ್ತಿದ್ದೇವೆ. ಆದರೆ ಈಗ ಕಾಡಿನಲ್ಲಿ ದಾರಿ ತಿಳಿಯದೆಯೇ ನಿಂತಿರುವ ನಮಗೆ ಯಾರು ಸಹಾಯ ಮಾಡುತ್ತಾರೆ? ದಟ್ಟ ಕಾಡಿನ ಮಧ್ಯದಲ್ಲಿ ದಿಕ್ಕು ತಿಳಿಯದೆ ನಿಂತವನ ಪಾಡು ಅನುಭವಿಸಿದವರಿಗೆ ಮಾತ್ರ ತಿಳಿಯುತ್ತದೆ ಎಂದು ಯೋಚಿಸುತ್ತಿದ್ದ ಶಂಕರನಿಗೆದುರಿಗೆ ಒಂದು ಮೊಲ ಜಿಗಿಯುತ್ತಾ ಬಂದಿತು. ಅರೆ, ಅದು ನಾವು ಆರೋಗ್ಯಧಾಮ ಉದ್ಯಾನದಲ್ಲಿ ನೋಡಿದ ಮೊಲ ತಾನೆ ಎಂದು ಸಾತು ಸಂತೋಷದಿಂದ ಕೇಳಿದಳು. ಶಂಕರು ಆ ಮೊಲವನ್ನು ಸೂಕ್ಷ್ಮವಾಗಿ ನೋಡಿದ. ಮೊಲ ಮತ್ತಷ್ಟು ಅವರ ಸಮೀಪಕ್ಕೆ ಬಂದು ಅವರ ಮುಖ ನೋಡಿತು. ಶಂಕರುವಿನ ಮುಖದಲ್ಲಿ ಉತ್ಸಾಹ ಮೂಡಿತು. ಅವನು ಮೊಲವನ್ನು ನೋಡಿ, ಮುಗಳ್ಳಕ್ಕ, ನಾನು ನಿಮಗೆ ಸಹಾಯ ಮಾಡಬೇಕೆ? ಆ ಮೊಲ ಹಿಂದೆ ಆರೋಗ್ಯಧಾಮ ಉದ್ಯಾನದಲ್ಲಿದ್ದಾಗ ಕೇಳಿದ ಅದೇ ಮಾತನ್ನು ಮತ್ತೆ ಕೇಳಿತು. ಹೌದು, ನಮಗೆ ದಾರಿ ತಿಳಿಯದು ಎಂದು ಸಾತು ದುಃಖದಿಂದ ಹೇಳಿದಳು. ಎಲ್ಲಿಗೆ ಹೋಗಬೇಕೆಂದಿದ್ದೀರಿ? ಮೊಲ ಮತ್ತೆ ಕೇಳಿತು. ಸಾತು ಶಂಕರುವಿನ ಮಗ ನೋಡಿದಳು. ನಮಗೆ ನಿಮ್ಮ ವನಮಾಲ ಮೇಡಂ ಇರುವ ಜಾಗಕ್ಕೆ ಹೋಗಬೇಕು ಎಂದು ಶಂಕರು ಹೇಳಿದ. ಅದು ಸಾಧ್ಯವಿಲ್ಲ. ಯಾಕೆ? ಆತಂಕದಿಂದ ತಟ್ಟನೆ ಕೇಳಿದಳು ಸಾತು. ನೀನು ಮೇಡಮ್ನ ಅಪ್ಪಣೆ ಇಲ್ಲದೆ ಕಾಡಿನಿಂದ ಹೊರಗೆ ಹೋಗಿದ್ದೀರಿ. ನಿಮ್ಮ ಅದ್ಭುತ ಶಕ್ತಿ ಸಹಯವಾಗುವಂತೆ ಮಾಡಿರುವಿರಿ. ವನಮಾಲ ಮೇಡಮ್ಗೆ ಅದು ಯಾವುದೂ ಇಷ್ಟವಾಗಲಿಲ್ಲ. ಆದುದರಿಂದ ಅವರು ನಿಮ್ಮನ್ನು ಅವರ ಕಣ್ಣೆದುರಿಗೆ ಬರಬಾರದೆಂದು ಹೇಳಿದ್ದಾರೆ. ಶಂಕರು ದಂಗಾಗಿ ಬರೆದ ಮುಖ ನೋಡಿದ. ನೀವು ನಿಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದೀರಿ. ಈಗಾಗಲೇ ನೀವು ಪಡೆದಿದ್ದ ಆಸಕ್ತಿ ಅರ್ಧ ಭಾಗ ನಿಮ್ಮಿಂದ ದೂರವಾಗಿದೆ. ಪರಿಶುದ್ಧವಾದ ಈ ಕಾಡಿನಲ್ಲಿ ಶುದ್ಧತೆ ನಿಮ್ಮಿಂದ ಹಾಳಾಗುತ್ತಿದೆ. ಅದನ್ನು ನಿಮಗೆ ತಿಳಿಸಲು ವನಮಾಲ ಮೇಡಮ್ ನನಗೆ ಹೇಳಿ ಕಳಿಸಿದ್ದಾಳೆ. ಹಂತಕ ತಪ್ಪು ನಾವೇನು ಮಾಡಿದ್ದೇವೆ? ಸಾತು ನಸುಕೋಪದಿಂದಲೇ ಕೇಳಿದಳು. ನೀವು ಕಾಡಿನಿಂದ ಹೊರಗೆ ಹೋಗಿ ಪರಿಸರ ಹಾಳು ಮಾಡುತ್ತಿರುವ ಊರಿಗೆ ಹೋಗಿದ್ದೀರಿ. ನಿಮ್ಮ ಆ ಕೃತ್ಯದಿಂದ ಮೇಡಮ್ಗೆ ನೋವಾಗಿದೆ. ನಮಗೆ ಆ ವಿಷಯ ತಿಳಿದಿರಲಿಲ್ಲ ಮೊಲಣ್ಣ. ಈಗ ನಾವೇನು ಮಾಡೋದು ಎಂದು ಶಂಕರು ಭಯಮಿಶ್ರ ಧ್ವನಿಯಲ್ಲಿ ಮೊಲವನ್ನು ಕೇಳಿದ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಬೇಕಾದರೆ ನೀವು ಮೊದಲಿನ ಹಾಗೆ ಪ್ರತಿಯೊಂದು ಹಂತವನ್ನು ದಾಟಿ ಬರಬೇಕು. ಹಾಗೆಂದರೇನು? ಸಾತು ಕೇಳಿದಳು. ನೀವು ಈ ಕಾಡಿಗೆ ಬಂದಾಗ ಮೊದಲು ಮಾಡಿದ್ದೇನು ಎಂದು ಮೊಲ ಕೇಳಿತು. ವನಮಾಲ ಆಂಟಿಯನ್ನು ಮಾತಾಡಿಸಿದೆವು ಎಂದಳು ಸಾತು. ಆಮೇಲೆ ತೊರೆಯ ನೀರಿನಲ್ಲಿ ಸ್ನಾನ ಮಾಡಿದವು. ಈಗಲೂ ಅದನ್ನೇ ಮಾಡಬೇಕು. ಸರಿ, ಬಾರೋ ಶಂಕರು, ಹೋಗಿ ಸ್ನಾನ ಮಾಡಿಕೊಂಡು ಬರೋಣ ಎಂದು ಸಾತು ಆತುರಪಟ್ಟಳು. ಆದರೆ ಅಲ್ಲಿಗೆ ಹೋಗಲು ನನಗೆ ದಾರಿ ಗೊತ್ತಿಲ್ಲ, ಏನು ಮಾಡೋದು ಎಂದು ಶಂಕರು ಅನುಮಾನಿಸಿದ. ಮೊಲೆಯನ್ನ, ನಮಗೆ ದಾರಿ ತೋರಿಸುತ್ತೀಯಾ ಎಂದು ಸಾತು ದಯನೀಯವಾಗಿ ಮೊಲದ ಮುಖ ನೋಡಿದಳು. ತೋರಿಸುತ್ತೇನೆ, ಆದರೆ ಒಂದು ಷರತ್ತು. ಏನದು? ಇನ್ನು ಮುಂದೆ ಮಾಲಿನ್ಯವಾಗುವಂಥ ಕೆಲಸ ಮಾಡಕೂಡುದು. ಅಂದರೇನು? ಜನರು ಪರಿಸರವನ್ನು ನಾಶ ಮಾಡಿ ಸಂತೋಷ ಪಡೆದಿದ್ದಾರೆ. ಅದು ಅವರ ಅವನತಿಗೆ ನಾದಿ ಎಂದು ತಿಳಿಯದೆ ಪ್ಲಾಸ್ಟಿಕ್, ರಾಸಾಯನಿಕ, ಪೆಟ್ರೋಲ್ ಮುಂತಾದ ತೈಲಗಳನ್ನು ಅತಿಯಾಗಿ ಬಳಸುತ್ತಿದ್ದಾರೆ. ಅವರ ಸಹವಾಸ ಮಾಡುವುದರಿಂದ ಪ್ರಕೃತಿದತ್ತವಾದ ಶಕ್ತಿ ಸಾಮರ್ಥ್ಯಗಳು ನಾಶವಾಗುತ್ತದೆ. ಅಂತಹ ಜನರ ಸಹವಾಸ ನೀವು ಮಾಡಕೂಡದು. ಇದು ವನಮಾಲ ಮೇಡಮ್ ಹೇಳಿರುವ ಷರತ್ತು. ಏನು? ಜನರು ಪರಿಸರ ಹಾಳು ಮಾಡುವುದರಿಂದ ಅದ್ಭುತ ಶಕ್ತಿಗಳು ನಾಶವಾಗುತ್ತಿದೆಯೇ ಎಂದು ಶಂಕರು ಕೇಳಿದ. ಹೌದು, ಮತ್ತೆ ನಿಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ಆದರೆ ನೀವು ತಿನ್ನುವ ಕಲುಷಿತ ಆಹಾರ, ಕುಡಿಯುವ ಕಲುಷಿತ ನೀರು ಮತ್ತು ಸೇವಿಸುವ ಗಾಳಿ ಮಲಿನವಾಗಿರುವುದರಿಂದ ಜೀವಿಗಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಿದೆ. ಆದುದರಿಂದ ಏನೇನೋ ರೋಗಗಳಿಂದ ಜನರು ಮತ್ತು ಸಾಕು ಪ್ರಾಣಿಗಳು ನರಳಿ ಸಾಯುತ್ತಿವೆ. ಅದು ಆರೋಗ್ಯದ ವಿಷಯ. ಆದರೆ ನಮಗೆ ದೊರೆತಿರುವ ಶಕ್ತಿ ಕ್ಷಯವಾಗಲು ಪರಿಸರ ಮಾಲಿನ್ಯ ಕಾರಣವಾಗುತ್ತದೆ ಎಂದರೆ ನಂಬಲು ಸಾಧ್ಯವೇ?
ಎಂದು ಶಂಕ್ರು ವಿಜಯಭಾವದಿಂದ ಮೊಲದ ಮುಖ ನೋಡಿದ. ಹಿಂದೆ ಋಷಿಗಳು ತಪಸ್ಸು ಮಾಡಿ ಅದ್ಭುತ ಶಕ್ತಿಗಳನ್ನು ಸಿದ್ಧಿಸಿಕೊಂಡು ಕಾಡಿನಲ್ಲಿರುತ್ತಿದ್ದರು. ಅವರು ಊರಿಗೆ ಹೋಗಿ ಬಂದ ಕೂಡಲೇ ಮತ್ತೆ ಧ್ಯಾನ ತಪಗಳನ್ನು ಶಾಂತವಾದ ಜಾಗದಲ್ಲಿ ಕುಳಿತು ತಪಸ್ಸು ಮಾಡಿ ತಮ್ಮ ಕ್ಷಯವಾದ ಶಕ್ತಿಯನ್ನು ಮರಳಿ ಪಡೆಯುತ್ತಿದ್ದರು. ಯಾಕೆಂದರೆ ಊರು ಎಂದರೆ ಪ್ರಕೃತಿ ನಾಶವಾಗುವ ಸ್ಥಳ ಎಂದು ಅರ್ಥ. ಯಾಕೆಂದರೆ ಪರಿಸರ ಹಾಳು ಮಾಡಿ ಬದುಕುವ ಜನರು ತಮಗರಿವಿಲ್ಲದಂತೆ ತಮ್ಮ ಶಕ್ತಿಯನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ನಿನ್ನ ಮಾತು ನಿಜ. ನಾನು ಚಿಂದಿ ಹಾಯುತ್ತಿದ್ದಾಗ ಪರಿಸರ ನಾಶವಾಗುವ ವಸ್ತುಗಳನ್ನು ನೋಡಿದರೂ ನನಗೆ ಪರಿಸರ ಪ್ರಜ್ಞೆ ಇರಲಿಲ್ಲ. ಈಗ ಕಾಡಿಗೆ ಬಂದ ಮೇಲೆ ನಾವೆಷ್ಟು ಕಡುಗರು ಎಂದು ಅರ್ಥವಾಗುತ್ತಿದೆ. ಇರುವುದನ್ನು ಹಾಳು ಮಾಡಿ ಹೊಸ ಸುಖ ಹುಡುಕುತ್ತಾ ನಾಶದ ದಾರಿ ಹಿಡಿಯುತ್ತಿದ್ದೇವೆ. ಆದ್ದರಿಂದ ನಾನು ಇನ್ನು ಊರಿಗೆ ಹಿಂದಿರುಗುವುದಿಲ್ಲ ಎಂದು ಶಂಕ್ರು ಜ್ಞಾನೋದಯವಾದವನಂತೆ ದಂಗಾ ಹೇಳಿದ. ಶಂಕ್ರು, ಮತ್ತೆ ನಾನು ನಮ್ಮ ಊರಿಗೆ ಹೋಗಬಾರದೇನು ಎಂದು ಸಾಕು ದಂಗಾಗಿ ಕೇಳಿದಳು. ನಾವು ಬೇರೆಯವರಿಗಿಂತ ಉತ್ತಮರಿಸಿಕೊಂಡು ಸುಖವಾಗಿರಬೇಕಾದ್ರೆ ಕಾಡಿನಿಂದ ಹೊರಗೆ ಹೋಗಬಾರದು. ಆದರೂ ಹುಟ್ಟಿ ಬೆಳೆದ ಊರಿಗೆ ಹೋಗಬಾರದೆಂದರೆ ಹೇಗೋ? ಸಾತ್ವಿಗೆ ಅಳು ಬಂತು. ಆ ಬಗ್ಗೆ ಆಮೇಲೆ ಯೋಚಿಸೋಣ, ನೀನು ಒಳಬೇಡ, ಮುಂದೇನಾಗುತ್ತದೋ ಎಂದು ನೋಡೋಣ ಎಂದು ಹೇಳುವಷ್ಟರಲ್ಲಿ ಎಲ್ಲೋ ದೊಡ್ಡ ಮರವೊಂದು ಉರುಳಿ ಬೀಳುತ್ತಿರುವ ಸದ್ದು ಭಯಾನಕವಾಗಿ ಕೇಳಿಸಿತು. ಭೂಮಿ ನಡುಗಿತು. ಶಂಕ್ರು ಮತ್ತು ಸಾತು ಬೆಚ್ಚಿದರು. ಮೊಲ ಗಾಬರಿಯಿಂದ ಓಡಿತು. ಹಕ್ಕಿಗಳು ಭಯದಿಂದ ಸದ್ದು ಮಾಡಿ ರೆಕ್ಕೆ ಬಡಿದು ಹಾರಲಾರಂಭಿಸಿದವು. ಮರಗಿಡಗಳು ಓಡಾಡುವ ಹಾಗೆ ಗಾಳಿಗೆ ತೂರಾಡಿದವು. ಈ ಕಾಡಿನಲ್ಲಿ ಯಾರೋ ಕೊಡಲಿ ಹಿಡಿದು ತಿರುಗಾಡುತ್ತಿದ್ದಾರೆ. ಪ್ರಶಾಂತ ವಾತಾವರಣ ಕೆಡಿಸಿ ಮರಗಳನ್ನು ಕತ್ತರಿಸುವ ಕೆಲಸ ಆರಂಭಿಸಿದ್ದಾರೆ. ಇದು ಅಪಾಯ ಸೂಚನೆ ಎಂದು ಶಂಕ್ರು ಸ್ವಗತ ಎಂಬಂತೆ ಹೇಳಿದ. ಸಾತು ಸ್ವಲ್ಪ ಮುಂದಕ್ಕೆ ಹೋಗಿ ಹಣೆಯ ಮೇಲೆ ಕೈ ಅಡ್ಡ ಹಿಡಿದು ದೂರಕ್ಕೆ ನೋಡಿದಳು. ಅವಳಿಗೆ ಏನೂ ಕಾಣಿಸಲಿಲ್ಲ. ಶಂಕ್ರು ಮತ್ತೆರಡು ಹೆಜ್ಜೆ ಮುಂದಕ್ಕೆ ಹೋಗಿ ನೋಡಿದ. ಸ್ವಲ್ಪ ದೂರದಲ್ಲಿ ಇಬ್ಬರು ಮನುಷ್ಯರು ಉರುಳಿ ಬಿದ್ದಿರೋ ಮರದಿಂದ ಅಪ್ಪೇ ಮಿಡಿ ಕೀಳುತ್ತಿರುವುದು ಅವರಿಗೆ ಕಾಣಿಸಿತು. ಕ್ರೂರಿಗಳು, ಕಡುಕರು ಮರ ಉರುಳಿಸಿ ಅಪ್ಪೇ ಮಿಡಿ ಕೀಳುತ್ತಿದ್ದಾರಲ್ಲ ಎಂದು ಶಂಕ್ರು ದುಃಖದಿಂದ ಸಾತುವೆ ಹೇಳಿದ. ಪಾಪ, ಅವರಿಗೆ ಕೈ ಎಡಕುವುದಿಲ್ಲ, ಮರ ಹತ್ತಲು ತಿಳಿಯದು. ಆದುದರಿಂದ ಮರವನ್ನು ಕಡಿದು ಉರುಳಿಸಿ ಅಪ್ಪೆಯ ಮಿಡಿಕೆ ಇಳುತ್ತಿದ್ದಾರೆ. ಅದರಲ್ಲಿ ತಪ್ಪೇನಿದೆಯೋ ಎಂದು ಸಾತು ಪ್ರಶ್ನಿಸಿದಳು. ಶಂಕ್ರು ಅವಳ ಮುಖವನ್ನು ಒಮ್ಮೆ ದಿಟ್ಟಿಸಿ ನೋಡಿದ. ಇಲ್ಲಿಗೆ ಇವತ್ತಿನ ಈ ಕಥೆಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ದಿನ ಹೇಳುತ್ತೇನೆ. ದಯವಿಟ್ಟು ಉಚಿತವಾದ ಈ ಕಾರ್ಯಕ್ರಮವನ್ನು ನೋಡಲು ಮಾಣಿಯಾ ಟೈಮ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲರಿಗೂ ಧನ್ಯವಾದ.